உங்களுக்கு பின்னாட பிரபஞ்ச தோதாப்பிரி சினிமாத மூலக நம்ம யங்ஸ்டர்ஸ் ஏ டெக்னாலஜி டெக்னாலஜி அதில் மெட்டாவர்ஸ் வருஷன் நோடது எஷ்டு டிஃப்ரென்ஸ் ஆகுது சார், எஷ்டு ಖುಷಿ ಆಗುತ್ತೆ. ಯುವ ಮಿತ್ರಗಳು ಎಲ್ಲರೂ ಇಲ್ಲಿ ಸೇರಿದಾಗ ನಮಗೆ ಅದೇ ಒಂದು ಬಹಳ ಸಂತೋಷ. ಸುಮಾರು ವರ್ಷಗಳಿಂದ ಎಲ್ಲ ಹುಡುಗರ ಜೊತೆ ಸೇರ್ಕೊಂಡೆ ಬೆಳಕಾಗುತ್ತಾರೆ ಆಯ್ತಾ. ಎಲ್ಲದಕ್ಕಿಂತ ಮುಂಚೆ ನನ್ನ ಆತ್ಮೀಯ ಮಾಧ್ಯಮದ ಮಿತ್ರಗಳಿಗೆ ನಮಸ್ಕಾರ. ಏನಾಯ್ತು ಸೌಂಡ್ ಕೇಳಿಸ್ತಾ ಇಲ್ಲ ಅಡಿಯಿಂದ ನಿಮ್ಸ್ಕೊಂಡು ಬಿಡ್ರಿ. ಈಗ ಹೇಳುತ್ತಾ ಒಂದು ಬ್ಯೂಟಿಫುಲ್ ಕತೆ ಹೇಳ್ತೀನಿ. ನಾವು ಯಾವಾಗ ಬಂದಾಗ ಒಂದು ಹೊಸ ಕತೆ ಹೇಳಿ ನಿಮಗೆಲ್ಲ. ಇದು ಮಾಲು, ಇಲ್ಲಿ ನಿಮಗೆ ಸಿನಿಮಾ ಬಟ್ಟೆ ಇತ್ಯಾದಿ ಮೊಬೈಲ ಎಲ್ಲ ಸಿಗುತ್ತೆ. ನಮ್ಮ ಫೇವ್ರೆಟ್ ಮಾಲ್ ಇದು ಅಕ್ಕಡ ಸಾಕಲಿ. ಹೇಳಿಸುತ್ತಾ ನಿಮಗೆಲ್ಲ ಬಹಳ ಸಂತೋಷ ಸಿಗುವಂಥ ಒಂದು ಮಾಲು. ತುಂಬ ಜನ ಈ ಸಿನಿಮಾ ನೋಡಲೇಬೇಕು ಅಂತ ಬರ್ತಾರೆ. ತುಂಬ ಜನ ಈ ಕುರಿ ಬಟ್ಟೆನೇ ತೊಗೋಬೇಕು ಅಂತ ಬರ್ತಾರೆ. ತುಂಬ ಜನ ಲಾಲ್ಬಾಗು ಕಬ್ಬನ್ ಪಾರ್ತಾರೆ ಅಂಗಡಿ ಎಲ್ಲ ನೋಡ್ಕೊಂಡು ಓಡಾಡ್ತಾರೆ. ಮಾಲು ಬಹಳ ಚೆನ್ನಾಗಿದೆ ಅಂತ ಎಸ್ಕೇಪ್ ಆಗ್ಬಿಡ್ತಾರೆ ಅಲ್ವಾ. ನಿಮ್ಗೆ ಇಷ್ಟೇ ತಾನೇ ಮಾಡಿದೆ. ಈ ಮಾಲು ಆಗೋದಕ್ಕೆ ಮುಂಚೆ ಇಲ್ಲಿ ಬಹಳ ಅದ್ಭುತವಾದಂಥ ಒಂದು ಮಿಲ್ಲಿತ್ತು, ಬಟ್ಟೆ ಮಿಲ್ಲಿತ್ತು. ಅದ ಹೆಸರು ರಾಜಾ ಮಿಲ್ ಅಂತ. ಆ ರಾಜಾ ಮಿಲ್ಲಿನ ಈ ಜಾಗದ ಊಟವನ್ನು ತಿಂದು ಈ ಜಗ್ಗೇಶ ಎಷ್ಟು ಬೆಳೆದಿರೋದು. ಇಲ್ಲಿ ಇಲ್ಲಿ ನಮ್ಮಪ್ಪ ಪಾಪ ಕೂಲಿ ಕೆಲಸ ಮಾಡ್ತಾರೆ. ಬಂಡ್ಲಿಂಗ್ ಸೆಕ್ಷನಲ್ಲಿದ್ದು ನಮ್ಮಪ್ಪ. ನಮ್ಮಪ್ಪ ಪಾಪ ಇಲ್ಲೆಲ್ಲೋ ಮೇನ್ ಗೇಟ್ ಒಂದಿತ್ತು, ಅಲ್ಲಿ ನಮ್ಮಮ್ಮ ಊಟ ತಗೊಬರೋಡು. ಅದೆಲ್ಲ ನ್ಯೂ ಕೃಷ್ಣ ಭವನ ಇದೆಯಲ್ಲ ಅಲ್ಲಿ. ನಾನು ನಮ್ಮಮ್ಮ ಜೊತೆ ಕೇಳ್ಕೊಂಡು ಬಂದಿವೆ ನೋಡಿವೆ. ಪಾಪ ಅದ್ಯಾವುದೋ ಒಂಥರ ಟಿಫಿನ್ ಬಾಕ್ಸ್ ಹೊತ್ತಿಗೆ ಊಟ ಹಾಕೋ. ನಮ್ಮಮ್ಮ ಹೇಳೋಳು ಅವಾಗ, ಮಗನೇ ನಿಮ್ಮ ಅಪ್ಪನ ಥರ ನೀನು ಹಾಕ್ಬಾರ್ದು, ನೀನು ಎಕ್ಸ್ಟ್ರಾ ಆರ್ಡಿನರಿ ಆಗಬೇಕು ಮಗನೇ ಅಂತ ನೋಡೋದು. ನಾನು ಅದನ್ನು ಇಲ್ಲಿರೋ ಎಲ್ಲ ಯಂಗ್ಸ್ಟರ್ಸ್ ನಾನು ಹೇಳೋದೇನು ಗೊತ್ತಾ, ಆರ್ಡಿನರಿ ಆಗಿರಬೇಡ್ರಿ, ನೀವು ಕೂಡ ಎಕ್ಸ್ಟ್ರಾ ಆರ್ಡಿನರಿ ಆಗಬೇಕು. ಆವಾಗಲೇ ನಿಮ್ಮ ಅಪ್ಪ ಅಮ್ಮನಿಗೆ ಜನ್ಮ ಸಾರ್ಥಕ ಸಂತೋಷ ಕೊಡೋದು ಆವಾಗಲೇ. ಈ ಥರ ಒಂದು ಇತಿಹಾಸ ಇರುವಂಥ ಜಾಗ ಇದು ಆ ರಾಜಾ ಮಿಲ್ಲು. ಇವತ್ತು ನಾನು ಎಷ್ಟು ಪುಣ್ಯವಂತ ಅಂದರೆ ತಿರುಪಳಿಗಾದ ಇಲ್ಲೇ ಶೇಷಾದ್ರಿ ಪುರಮ್ ಕಾಲೇಜಿನ ಅವಾಗಲಲ್ಲಿ ಎರಡು ಕಡೆಗೂ ಹೋಗುವಂಥದ್ದು. ನಾನೊಂದು ಯಾವುದೋ ಹೀರೋ ಸೈಕಲ್ ತಗೊಂಡು ಇಲ್ಲಿಂದ ಹೋಗಿವೆ. ಅವಾಗ ಯಾವುದು ಇರಲಿಲ್ಲ, ಇಲ್ಲಿ ಒಂದೇ ಒಂದು ಸಂಪಿಗೆ ಥಿಯೇಟ್ರ್ ಮಾತ್ರ ಇತ್ತು. ಅಲ್ಲಿ ಬಿಟ್ಟರೆ ಒಂದು ನಟರಾಜ ಅಂತ ಒಂದು ಥಿಯೇಟ್ರ್ ಇತ್ತು. ಅದಾದಮೇಲೆ ಸೆಂಟ್ರಲ್ ಅಂತ ಇತ್ತು. ನೀವು ಯಾರು ನೋಡಿದ್ರೋ ಇಲ್ಲಿ ಹೋಗುತ್ತೀವಿ ಅವಾಗ ನಾವು ಆ ಕಾಲದಲ್ಲಿ ನೋಡಿದಂಥದ್ದು. ಸೊ ಇಂಥ ಒಂದು ಜಾಗದಲ್ಲಿ ಇಂಥ ಅದ್ಭುತವಾದ ಮಾಲ್ ಆಗಿ ಇವತ್ತು ಇಲ್ಲಿ ನಿಂತುಕೊಂಡು ನಾನು ನನ್ನ ಸಿನಿಮಾ ಬಗ್ಗೆ ನೀವೆಲ್ಲ ಬನ್ನಪ್ಪ ನೋಡಿ ಅಂತ ಹೇಳೋ ಒಂದು ಸೌಭಾಗ್ಯ ಬಂದಿಲ್ಲ. ನಾನು ಮನಸ್ಸಲ್ಲಿ ಅಂದ್ಕೊಂಡೆ ದಿಸ್ ಈಸ್ ದ ಗ್ರೋತ್.